ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಡಿ ಜಿ ಕೇಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅತ್ಯಂತ ಚಿಕ್ಕದಾದ ಮತ್ತು ಮಹತ್ವದವಾದ ಒಂದು ಸುದ್ದಿಯನ್ನು ಹೇಳುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಕೆಸೆಟ್ 2023 ಈ ಪರೀಕ್ಷೆಯು 13 ಜನವರಿ 2024 ನಡೆದಿತ್ತು. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ನಡೆಯುವ ಕೆಇ ಆಫೀಸ್ನಲ್ಲಿ ನಡೆಯುವಂಥ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ತಾವೆಲ್ಲರೂ ಹಾಜರಾತಿಯನ್ನು ಕೊಡಬೇಕು. ಪ್ಲೀಸ್ ಅಟೆಂಡ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಲೇಬೇಕು. ಮೊದಲೇ ಮಾತು, ಹೋಗದೇ ಇದ್ದರೆ ಯಾಕೆ ಹೋಗಿಲ್ಲ ಅನ್ನುವ ಕಾರಣ ಅವರಿಗೆ ತಿಳಿಸಬೇಕು. ನಿನ್ನೆ ಕಾಮರ್ಸ್ ಸಬ್ಜೆಕ್ಟ್ದು 2 ದಿವಸ ವೆರಿಫಿಕೇಷನ್ ಪ್ರೊಸೆಸ್ ನಡೆದಿದೆ. ನಾನು ಸಾಕಷ್ಟು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಪಡೆದುಕೊಂಡು ನನಗೆ ಮೆಸೇಜ್ ಮಾಡಿದ್ದರು ಮತ್ತು ಫೋಟೋ ಕೂಡ ಕಳಿಸಿದ್ದಾರೆ. ಮರೆಪ್ಪ ಸರ್ ಆಗಲಿ, ಪ್ರೊಫೆಸರ್ ಮರೆಪ್ಪ ಸರ್, ಆಮೇಲೆ ನಮ್ಮ ಕಲಬುರಗಿಯ ಉಮೇಶ್ ರಾಠೋಡ್ ಸರ್, ಆಮೇಲೆ ನಮ್ಮ ಕಲಬುರಗಿಯ ನಮ್ಮೆಲ್ಲರ ಒಂದು ಆದರ್ಶ ಅಶ್ವಿನಿ ಮಾಲಿ ಪಾಟೀಲ್, ಎರಡೂ ಕಣ್ಣು ಇಲ್ಲದ ತಂಗಿ, ಇವಳು ಕೂಡ ವೆರಿಫಿಕೇಷನ್ಗೆ ಬೆಂಗಳೂರಿಗೆ ಹೋಗಿದ್ದಾಳೆ. ಬೆಂಗಳೂರಿನಲ್ಲಿ ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ದಾರೆ. ನಿಮ್ಮ ಹತ್ರ ಯಾವ ಯಾವ ಡಾಕ್ಯುಮೆಂಟ್ಸ್ ಇದೆಯೋ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಾವು ತೆಗೆದುಕೊಂಡು ಹೋಗಬೇಕು. ಯಾವ ಡಾಕ್ಯುಮೆಂಟ್ಸ್ ಇಲ್ಲವೋ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅಥವಾ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆಗಿತ್ತು ಅಂದರೆ, ಮೇಲ್ ಇದ್ದಿದ್ದು ಫಿಮೇಲ್ ಆಗಲಿ, ಕ್ಯಾಟಗರಿದ್ದು ಸ್ವಲ್ಪ ಕ್ಯಾಟಗರಿ ತಪ್ಪಾಗಿತ್ತು, ಏನೇ ತಪ್ಪು ಇದ್ದರೂ ಕೂಡ ಅದರ ಬಗ್ಗೆ ಒಂದು ಅಪ್ಲಿಕೇಶನ್ ಬರೆದು ನೀವು ಕೆಇ ಆಫೀಸಲ್ಲಿ ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಕೊಡಬೇಕು. ವೆರಿಫಿಕೇಷನ್ ವೇಗವಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡುತ್ತಿದ್ದಾರೆ ಅನ್ನುವ ಒಂದು ಫೀಡ್ಬ್ಯಾಕ್ ನನಗೆ ಅಶ್ವಿನಿ ಹೇಳಿದ್ದಾಳೆ. ಉಮೇಶ್ ರಾಠೋಡ್ ಸರ್ ಅವರು, ನಿನ್ನೆ ನಾನು ಅವ್ರ ಜೊತೆ ಫೋನ್ ಒಳಗೆ ಕೂಡ ಮಾತನಾಡಿದ್ದೇನೆ. ಅವರು ಕೂಡ ಹೇಳಿದ್ರು, ಸರ್ ನಾವು ನಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸರಳವಾಗಿ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದ ತಕ್ಷಣವೇ ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಅಂತೇಳಿ. ಸರ್ಟಿಫಿಕೇಟ್ ಅವರಿಗೆ ಕೊಟ್ಟಿದ್ದಾರೆ, ನೆನಪಿಡ್ರಿ, ಉಮೇಶ್ ರಾಠೋಡ್ ಸರ್ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ಸರ್ಟಿಫಿಕೇಟ್ ಕೊಟ್ಟೇ ಕೊಡುತ್ತಾರೆ. ಯಾವುದೇ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ಹೆಲ್ಡಪ್ ಮಾಡುವುದಿಲ್ಲ. ನಿಮ್ಮ ಸಮಸ್ಯೆಯನ್ನು ಕೆಇ ಆಫೀಸದಲ್ಲಿ ಬಗೆಹರಿಸುತ್ತಾರೆ, ಕೆಇ ಆಫೀಸದರು ಬಗೆಹರಿಸುತ್ತಾರೆ. ಸೊ ಹೀಗಾಗಿ ತಾವು ಮೊದಲೇ ಅದರ ಬಗ್ಗೆ ಚಿಂತೆ ಮಾಡಿ ಸೊರಗಬಾರದು, ಮೊದಲೇ ಅದರ ಬಗ್ಗೆ ಚಿಂತೆ ಮಾಡಿ ನೀವು ನಿರಾಶೆ ಆಗಬಾರದು. ಕೆಇ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿರಿ. ಓಕೆ, ಇನ್ನೊಂದೇನು, ಯಾವ ದಿವಸ ವೆರಿಫಿಕೇಷನ್ ಆಗಿದೆಯೋ ಅದೇ ದಿವಸ ಅವರ ಕೈಯಲ್ಲಿ ಸರ್ಟಿಫಿಕೇಟ್ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ. ಆಮೇಲೆ ಅಶ್ವಿನಿ ಕೂಡ ಕೇಳಿದಳು, ಸರ್ ನಮಗೆ ಸರ್ಟಿಫಿಕೇಟ್ ಕೊಡು ಅಂತೇಳಿ. ಆದರೆ ಅಶ್ವಿನಿ ಮಾಲಿ ಪಾಟೀಲ್ ಇವ್ರಿಗೆ ಏನು ಹೇಳಿದ್ದಾರೆ ಅಂತ, ಇಲ್ಲ ನಾವು ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಪೋಸ್ಟ್ದ ಮೂಲಕ ಕಳಿಸುತ್ತೇವೆ ಅಂತೇಳಿ. ಅಲ್ಲಿ 2 ಆಪ್ಷನ್ ಇದೆ, ನಿಮ್ಮ ಬೈ ಹ್ಯಾಂಡ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಕೊಡುತ್ತಾರೆ, ಅಥವಾ ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ದ ಮೂಲಕ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸುತ್ತಾರೆ. ಆಮೇಲೆ ಅದೇ ಸರ್ಟಿಫಿಕೇಟ್ ಡಿಜಿಟಲ್ ಸ್ವರೂಪದೊಳಗೂ ಕೂಡ ಇದೆ, ಅದಕ್ಕೆ QR ಕೋಡ್ ಕೂಡ ಕೊಟ್ಟಿದ್ದಾರೆ. ಆ QR ಕೋಡದ ಮೂಲಕ ನಾವು ನಮ್ಮ ಸರ್ಟಿಫಿಕೇಟನ್ನು ನಾವು ಸ್ಕ್ಯಾನ್ ಮಾಡಬಹುದು. ಸರ್ ಇದರೊಳಗೆ ಏನು ವಿಶೇಷ ಐತಿ ಗೊತ್ತದ? ಈ ವಿಡಿಯೋ ಮಾಡೋದ್ರೊಳಗೆ ವೆರಿಫಿಕೇಷನ್ ಮಾಡಿದ ತಕ್ಷಣನೇ ಸರ್ಟಿಫಿಕೇಟ್ ಕೊಟ್ಟಂತ ಮೊದಲೇ ರಾಜ್ಯ ನಮ್ಮ ಯಾವುದು, ನಮ್ಮ ಕರ್ನಾಟಕ. ವೆರಿಫಿಕೇಷನ್ ಆದಮೇಲೆ 1 ತಿಂಗಳ ನಂತರ ಸರ್ಟಿಫಿಕೇಟ್ ಕೊಡ್ತಾರೆ ಬೇರೆ ಬೇರೆ ರಾಜ್ಯದವರು. ನಾನು ಏನು ಹೇಳ್ತಾ ಇದ್ದೆ ನೋಡ್ರಿ, ನಾನು ಎಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದೆ ನನ್ನ ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡುವಾಗ, ನನಗಂತೂ ಜಮ್ಮು ಕಾಶ್ಮೀರ ನನಗೆ ಸರ್ಟಿಫಿಕೇಟೇ ಕೊಡ್ತಾ ಇರಲಿಲ್ಲ. ಏ ವೆರಿಫಿಕೇಷನೇ ಅವರು, ಏ ನೀನು ಅಲ್ಲೇ ಬಂದಿ, ನೀನು ನೀನು ಮಹಾರಾಷ್ಟ್ರದವ ಇದ್ದೀನಿ, ನೀನು ಕರ್ನಾಟಕದವ ಇದ್ದೀನಿ, ನಾನಂತ
ಸರ ಹಂಗೆ ಮಾಡಬೇಡ್ರಿ ಅಪ್ಪ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ರಿ. ಏ ಹೇ ನೈ ದೇಂಗೆ ತೆರೆಕೋ ಸರ್ಟಿಫಿಕೇಟ್ ನೈ ದೇಂಗೆ ಜಾವ್ ನೈ ದೇಂಗೆ ಮುಂಜೆ ಕ್ಯೂ ನೈ ದೇತೆ ಅಂತಂದ್ರೆ ಮುಂಜೆ ಕ್ಯೂ ನೈ ದೇತೆ ಮೇರಾ ಸರ್ಟಿಫಿಕೇಟ್ ಏ ಮೇರಾ ಪಾಸ್ ಹೈ ನಾ ಸರ್ಟಿಫಿಕೇಟ್ ಮೈ ಎಮ್ ಎ ಪಾಸ್ ಹುವಾ ಹೂ ಮೈ ಇಂಡಿಯನ್ ಸಿಟಿಜನ್ ಹೂ ಮೈ ಇಂಡಿಯನ್ ಸ್ಟೂಡೆಂಟ್ ಹೂ ಮುಂಜೆ ಮೇರಾ ಚೆಕ್ ಕರೋ ಏ ನೈ ಚೆಕ್ ಕರ್ತೆ ಜಾಬ್ ಹೇ ಅಂತಂದ್ರು. ಇವ್ರಿಗೆ ಏನನ್ನೋದು ನೋಡ್ರಿ ಅಂತಂದ್ರೆ ದೇಕೋ ಭಯ ದೇಕೋ ಅಂತಂದ್ರೆ ನಾ ಭಾಳ ಸಿಟ್ಟಿಗೆ ಬಂದ್ರಿ ಮೇರೆಕೋ ನೈ ದೇತೆ ತುಮ್ ನೈ ದೇತೆ ತುಮ್ ದೇಕೋ ದೇಕೋ ಅಂತಂದ ಏನು ದೇಕೋ ದೇಕೋ ಏ ದೇಕೋ ಜಾಬ್ ಹೇ ಹಿಂಗ ಅನ್ನೋದು ಹೋಗಿ ಮತ್ತೆ ಪಟ್ಟ ದೇಶ ಕಾಲು ಹಿಡಿದ ಹಣ ಮುಂಜೆ ಸರ್ಟಿಫಿಕೇಟ್ ಇದ್ದೇವೋ ಕಾಕಾಬೆ ಜಾಬೆ ಮತ್ತೆ ಕೈ ಕಾಲು ಹಿಡಿದು ಸರ್ಟಿಫಿಕೇಟ್ ತೊಗೊಂಡು ಬಂದಿನ್ರಿ. ಆದ್ರೆ ಸರ್ಟಿಫಿಕೇಟ್ ಅವಾಗ ಕೊಡ್ಲಿಲ್ಲ ಅವರು, ನೆನಪಿಡ್ರಿ. ಸರ್ಟಿಫಿಕೇಟ್ ಒಂದು ಸಲ ವೆರಿಫಿಕೇಶನ್ಗೆ ಹೋಗಿದೆ, ಇನ್ನೊಂದು ಸಲ ಸರ್ಟಿಫಿಕೇಟ್ ತರಲಿಕ್ಕೆ ನಾನು ಮೂರು ಸಲ ಜಮ್ಮು ಕಾಶ್ಮೀರಕ್ಕೆ ಹೋಗಿನಪ್ಪ. ಒಂದು ಸಲ ಎಕ್ಸಾಮ್ ಬರೆಯುವ ಸಲುವಾಗಿ, ಒಂದು ಸಲ ವೆರಿಫಿಕೇಶನ್ಗೆ, ಒಂದು ಸಲ ಸರ್ಟಿಫಿಕೇಟ್ ತರಲಿಕ್ಕೆ ನಾನು ಹೋಗಿದ್ದೆ. ಇಲ್ಲಿ ಬೆಂಗಳೂರದಲ್ಲಿ ಹಾಗೇನು ಇಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗೇ ಆಗುತ್ತದೆ. ಎಷ್ಟು ಜನ ಕೆಸೆಟ್ ಪರೀಕ್ಷೆ ಪಾಸ್ ಆಗಿರೋ ನಿಮ್ಗೆಲ್ಲರೂ ಸರ್ಟಿಫಿಕೇಟ್ ರೆಡಿ ಆಗಿದೆ, ಪ್ರಿಂಟ್ ಆಗಿದೆ, ಎಲ್ಲರದು ರೆಡಿ ಮಾಡಿ ಇಂಟರ್ ಹತ್ರ ಅಲ್ಲಿ ಆಫೀಸದೊಳಗೆ. ಆದ್ರೆ ಕೊಡುವಾಗ ಯಾವ ದಿವಸ ನಿಮಗೆ ವೆರಿಫಿಕೇಶನ್ ಮಾಡಿ ಕೊಡುತ್ತಾರೆ ನೋಡು, ಆ ದಿವಸದ್ದು ಅವರು ಡೇಟನ್ನು ಅಲ್ಲಿ ಪ್ರಿಂಟ್ ಮಾಡುತ್ತಿದ್ದಾರೆ, ಅಂದರೆ ಸಿಕ್ಕ ಹೊಡೆಯುತ್ತಿದ್ದಾರೆ, ಸ್ಟ್ಯಾಂಪ್ದಿಂದ ಡೇಟನ್ನು ಪ್ರಿಂಟ್ ಮಾಡುತ್ತಿದ್ದಾರೆ. 13ನೇ ತಾರೀಕಿಗೆ ಇಶ್ಯೂ ಮಾಡಿದ್ದು, ಅಲ್ಲಿ ಇಶ್ಯೂಡ್ ದ ಸರ್ಟಿಫಿಕೇಟ್ ಆನ್ 13th July ಹಿಂಗೆ ಸಿಕ್ಕ ಹೊಡೆದಿದ್ದರು ಸರ್ಟಿಫಿಕೇಟ್ ಮೇಲೆ. ಈಗ ನಾಳೆ ಸರ್ಟಿಫಿಕೇಟ್ ಕೊಡುವಂಥ ವಿದ್ಯಾರ್ಥಿಗಳಿಗೆ 15ನೇ ತಾರೀಕಿಗೆ, ಅಲ್ಲಿ 15 ಅಂತೇಳಿ ಬರೀತಾರೆ, 16ನೇ ತಾರೀಕಿಗೆ 16ನೇ ತಾರೀಕು, ಹೀಗೆ ನಿಮಗೆ ಸರ್ಟಿಫಿಕೇಟ್ ಸಿಕ್ಕೇ ಸಿಗುತ್ತದೆ. ನಿಮ್ಮ ಸರ್ಟಿಫಿಕೇಟ್ ಪ್ರಿಂಟ್ ಆಗಿದೆ, ನಿಮ್ಮ ಸರ್ಟಿಫಿಕೇಟ್ ರೆಡಿ ಆಗಿದೆ, ಹೀಗಾಗಿ ನೀವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಸಿಕ್ಕೇ ಸಿಗುತ್ತದೆ. ಸ್ವಲ್ಪ ತಾಳ್ಮೆ ಬೇಕು, ತಾಳ್ಮೆ ಇರಲಿಲ್ಲ ಅಂದ್ರೆ ಮತ್ತೆ ಏನೂ ಇಲ್ಲ ಜೀವನದೊಳಗೆ. ಎಲ್ಲಕ್ಕಿಂತ ದೊಡ್ಡದೇನು ಸ್ವಲ್ಪ ಸಹನಶೀಲತೆ, ತಾಳ್ಮೆ ಇರಬೇಕು. ಈಗ ನೀವು ಪರೀಕ್ಷೆ ಪಾಸ್ ಆಗಿರಲು, ಯಾರು ಪರೀಕ್ಷೆ ಪಾಸ್ ಆಗಿಲ್ಲ ಅವ್ರಿಗೆ ದೊಡ್ಡ ಟೆನ್ಷನ್ ಐತಿ. ನೀವು ಪರೀಕ್ಷೆ ಪಾಸ್ ಆದವ್ರು ಯಾಕೆ ಚಿಂತೆ ಮಾಡ್ತೀರಪ್ಪ? ನನಗೆ ಸಾಕಷ್ಟು ಮೆಸೇಜ್ ಮಾಡಿದ ಮೇಲೆ ನಾನು ನಿಮ್ಗೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸರ್ಟಿಫಿಕೇಟ್ಸ್ ವಿಲ್ ಬಿ ಗಿವನ್ ಆನ್ ದ ವೆರಿಫಿಕೇಶನ್ ಡೇಟ್. ಅವತ್ತಿನ ದಿವಸ ನಿಮಗೆ ಬೈ ಹ್ಯಾಂಡ್ ಕೊಡುತ್ತಾರೆ ಅಥವಾ ಬೈ ಪೋಸ್ಟ್ ನಿಮಗೆ ಕಳಿಸುತ್ತಾರೆ. ಓಕೆ, ನಿಮ್ಮ ಎಲ್ಲರ ಸರ್ಟಿಫಿಕೇಟ್ ಪ್ರಿಂಟ್ ಆಗಿ ನಿಂತಿದೆ. ನಿಮಗೆ ಯಾವ ದಿವಸ ಕೊಡ್ತಾರೋ ಆ ದಿವಸ ಅಲ್ಲಿ ಸಿಕ್ಕ ಹೊಡೆದು ಕೊಡುತ್ತಿದ್ದಾರೆ. ಸರ್ ಮತ್ತೆ ನಮ್ದು ಹಾಗೈತಿ ಹಿಂಗೈತಿ, ಏನಿದ್ರು ಏನು ಪ್ರಾಬ್ಲಮ್ ಇಲ್ಲಪ್ಪ, ಒಮ್ಮೆ ಅದಕ್ಕೆ ಚಂತನ ಅದೇ ಅದಕ್ಕೆ ಕೇಳ್ಬಾರ್ದು ನಮ್ಗೆ ಸಿಗ್ತದೇನಿಲ್ರಿ, ನಾ ಹೋಗ್ಲೇನಿಲ್ರಿ. ಹೋಗಪ್ಪ, ಇಲ್ಲಿ ನೋಡು ಉಮೇಶ್ ರಾಠೋಡ್ ಸರ್ ಅವ್ರಿಗೆ, ಅವ್ರು ನಿನ್ನ ನನಗೆ ನಿನ್ನ ಅವ್ರ ಜೊತೆ ಮಾತಾಡೇನ್ರಿ. ನಿನ್ನ ಅವ್ರು ಹೀಗೆ ನನಗೆ ಹಿಂಗೆ ಮೆಸೇಜ್ ಕಳ್ಸ್ಯಾರ ನೋಡ್ರಿ. ಏನು ಕಳ್ಸ್ಯಾರ ರೀ? ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಆ್ಯಂಡ್ ಇನ್ಸ್ಪಿರೇಷನ್ ಇನ್ಫ್ಲುಯೆನ್ಸ್ ಮೀ ಅಲಾಟ್ ಸರ್, ಥ್ಯಾಂಕ್ ಯು ಅಣ್ಣ. ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟ ನೋಡಿ ಉಮೇಶ್ ಸರ್ ಅವ್ರಿಗೆ. ಓಕೆ, ನಾನು ಈ ವಿಡಿಯೋ ಇಲ್ಲಿ ಏನು ತೋರಿಸ್ಬೇಕಾಗಿತ್ತು, ಇಲ್ಲಿ ಡೇಟ್ ನೋಡ್ರಿ, 13 July 2024 ಇದು ಸ್ಟ್ಯಾಂಪ್ ಅವರು ಹೊಡೆಯುತ್ತಿದ್ದಾರೆ. ಈ ಸಿಕ್ಕ ಮತ್ತು ಈ ಸ್ಟ್ಯಾಂಪ್ ಹೊಡೆದು ನಿಮಗೆ ಕೊಡುತ್ತಾರೆ. ಅಲ್ಲಿ ಇವರಿಗೆ ಸನ್ಮಾನ ಮಾಡಿ ಕೊಟ್ಟಿದ್ದಾರೆ ಅಂತಾರೆ, ಪ್ರಮಾಣ ಪತ್ರ ವಿತರಣಾ ಸಮಾರಂಭ. ಅವ್ರು ಹೇಳಿದ್ರು ಸರ್ ನಮಗೊಂದು 10 ಜನರಿಗೆ ಅಲ್ಲಿ ಪ್ರಮಾಣ ಪತ್ರವನ್ನು ಕೊಟ್ಟು ನಮಗೆ ಸನ್ಮಾನ ಮಾಡಿ ಫೋಟೋ ಸನ್ಮಾನ ಮಾಡಿದ್ದಾರೆ ಅಂತೇಳಿ ಅವ್ರು ನೋಡಿ ಸನ್ಮಾನ ಮಾಡಿ ಅವರಿಗೆ ಕಳಿಸಿದ್ದಾರೆ. ಈ ರೀತಿ ಹೂವು ಗುಚ್ಚ ಎಲ್ಲ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಡೇಟ್ 13. ನಾನಂದೆ ಅವತ್ತೇ ನೀವು ಅವತ್ತಿನ ದಿವಸನೇ ನೀವು ಚೆಕ್ ಮಾಡಿದ್ರು, ಅವತ್ತೇ ಸರ್ಟಿಫಿಕೇಟ್ ಹೇಗೆ ಕೊಟ್ಟರು? ಇಲ್ಲ ಸರ್, ಎಲ್ಲರದು ರೆಡಿ ಐತಿ ಅಂತದ್ದು, ಆಲ್ ಸ್ಟೂಡೆಂಟ್ಸ್ ಎಲ್ಲ ಸಬ್ಜೆಕ್ಟ್ದು ಸರ್ಟಿಫಿಕೇಟ್ ರೆಡಿ ಇದೆ, ಹೀಗಾಗಿ ನಮ್ದು ಸರ್ಟಿಫಿಕೇಟ್ ಕೊಡ್ತವರೋ ಇಲ್ಲೋ ಅನ್ನುವ ಒಂದು ಗೊಂದಲದಲ್ಲಿರೋ ವಿದ್ಯಾರ್ಥಿ ಮಿತ್ರರಿಗೆ ಈ ವಿಡಿಯೋನ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಸ್ವಲ್ಪ ತಾಳ್ಮೆ, ತಾಳಿದವನು ಬಾಳಿಯಾನು, ಸ್ವಲ್ಪ ತಾಳ್ಬೇಕಪ್ಪ. ಓಕೆ, ಸರ್ಟಿಫಿಕೇಟ್ ಎಲ್ಲಿ ಹೋಗಂಗಿಲ್ಲ. ಲಾಸ್ಟಿಗೆ ಅವ್ರಂತಾರ ಅಣ್ಣ ಬಾರ ಓ ಅಣ್ಣ ನೀನು ಸರ್ಟಿಫಿಕೇಟ್ ಇಲ್ಲೇ ಇದ್ದೈತಿ ತೊಗೊಂಡು ಹೋಗಂತ, ನನಗೆ ಗೊತ್ತಾಯ್ತಲ್ಲ. ನಾನು 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 ಯಾವುದು ಹಿಮಾಚಲ ಪ್ರದೇಶದ ಸೆಟ್ ಎಕ್ಸಾಮ್ ಇನ್ನೂ ತಂದೇ ಇಲ್ಲ. ನಾನು ನಾನು ಪಾಸ್ ಆಗಿದ್ದು ಸರ್ಟಿಫಿಕೇಟ್ ಐತಿ ನನ್ನ ಬಳಿ, ಎದುರುದ್ರಿ ರಿಸಲ್ಟ್ ಐತಿ, ರಿಸಲ್ಟ್ ಸೀಟ್ ನನ್ನ ಹತ್ರ ಅದ, ಅದ್ರ ಒರಿಜಿನಲ್ ಪ್ರಮಾಣ ಪತ್ರ ಇನ್ನೂ ತಂದಿಲ್ಲ ನಾನು. ಅಲ್ಲಿ ಬಾ ಅಂದ್ರು, ಅಲ್ಲಿ ಮತ್ತೆಲ್ಲಿ ಸಿಮ್ಲಾಕ್ ಹೋಗೋದನ್ನ, ಇಲ್ಲೇ ಇಲ್ಲೇ ಸಾಕಾಗ್ಯದ ನನಗೆ. ಸ್ಕೂಲ್ ಡ್ಯೂಟಿ ಮಾಡೋದು, ಮನೆಗೆ ಬರೋದು, ಅಲ್ಲಿ ಹೋಗೋದು ಆಗಲ್ಲ. ಆಯ್ತು, ನಾನು ಯಾವಾಗ ಬಂದಾಗ್ರೆ ಕೊಡಗಂತೀರಿ ತೋರಂತೇಳಿ ಅವರು ಬರ್ರಿ ಅಪ್ಪ ಬಂದು ಒಯ್ರಿ ಓಯಪ್ಪ, ನಿಮ್ಮ ಸರ್ಟಿಫಿಕೇಟ್ ಒಯ್ಯೋಯಪ್ಪ. ನಾನಂತ ನಮ್ಮ ಮನೆಯೊಳಗೆ ಡಿಗ್ಗಿ ಬಿದ್ದವ್ರಿ ಸರ್ಟಿಫಿಕೇಟ, ಎಷ್ಟು ಸರ್ಟಿಫಿಕೇಟ್ ತರಲ್ಲ ನಾನು
ಒಂದು ಸರ್ಟಿಫಿಕೇಟ್ ಕಾಲಾಗ ಡೋಂಟ್ ವರಿ ಅಬೌಟ್ ದ ಸರ್ಟಿಫಿಕೇಟ್ಸ್ ಆಲ್ ಸರ್ಟಿಫಿಕೇಟ್ಸ್ ವಿಲ್ ಬಿ ಗಿವನ್ ಆನ್ ದ ವೆರಿಫಿಕೇಶನ್ ಡೇಟ್ ಬೈ ಹ್ಯಾಂಡ್ ಆರ್ ಬೈ ಪೋಸ್ಟ್ ಓಕೆ ಸ್ವಲ್ಪ ಏನು ಮಾಡಬೇಕು ಪೇಷನ್ಸ್ ಇಟ್ಕೊಂಡು ನೀವು ಈ ವೆರಿಫಿಕೇಶನ್ ಪ್ರೊಸೆಸ್ಗೆ ಹೋಗಬೇಕು ಓಕೆ ಇನ್ನೊಮ್ಮೆ ನಮಗೆ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ ಸರ್ ಮತ್ತೆ ನಮ್ಮದು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಹೆಂಗೆ ಮಾಡೋದು ಕೊಡಲಿಲ್ಲ ಕೊಡಲಿಲ್ಲ ಹಾಂ ಹಂಗಂಗೆ ರೀ ಅಪ್ಪ ಕೊಡಲಿಲ್ಲ ಅಂದ್ರೆ ಕೊಡ್ತಾರೆ ರೀ ಸ್ವಲ್ಪ ವೇಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಕೊಡದೇ ಇದ್ದರೆ ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಹಂಗೆ ಏನು ಹೇಳ್ತೀರಿ ಸರ್ ಅದು ಸೀಕ್ರೆಟ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಜೈ ಕರುನಾಡು ಜೈ ಮಹಾರಾಷ್ಟ್ರ ಜೈ ಇಂಡಿಯಾ